ಆಲ್, ಎಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಹಾಗೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ರ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿ ಹಾಗೆ ಆ ಒಂದು ಫ್ರೇಗ್ರೆನ್ಸ್ ಹೋಗ್ದ ಹಾಗೆ ಯಾವ ರೀತಿಯಾಗಿ ಜೀರಿಗೆ ಪೌಡರ್, ಮೆಣಸಿನ ಪೌಡರ್ ಹಾಗೆ ಏಲಕ್ಕಿ ಪೌಡರ್ನ ಮನೆಯಲ್ಲಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು, ಈ ಬಸ್ಸಾರನ್ನ ಮಾಡೋದನ್ನು ಸಪ್ರೇಟಾಗಿ ಡೆಡಿಕೇಟಾಗಿ ವಿಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡಿ ಅಂತ. ಆ ಕಣಕ್ಕೆ ಆಫೀಸಿಂದ ಬಂದಿದ್ದ ನಂತರ ಸಪ್ರೇಟಾಗಿ ಹಾಗೆ ಡೆಡಿಕೇಟಾಗಿ ಅದು ಒಂದನೇ ರೆಸಿಪಿನ ನಾನು ಶೂಟ್ ಮಾಡಿದ್ದೀನಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು. ಹಾಗೆ ಇವತ್ತು ನಾನು ಆಫೀಸಿಂದ ಬಂದಮೇಲೆ ಸ್ವಲ್ಪ ಕಾಫಿನ ಕಾಯಿಸ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಕೋಲ್ಡ್ ವಾತಾವರಣ, ಹಾಗೆ ಸ್ವಲ್ಪ ತಲೆನೋವು ಕೂಡ ಬರ್ತಾ ಇದೆ. ಆ ಕಾರಣಕ್ಕೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಕಾಫಿನೂ ಕೂಡ ಕಾಯಿಸ್ಕೊತಾ ಇದ್ದೀನಿ. ಇನ್ನು ಜೀರಿಗೆ ಪೌಡರ್, ಮೆಣಸಿನ ಪೌಡರ್ ಎರಡೂ ಕೂಡ ಮನೆಯಲ್ಲಿ ಖಾಲಿಯಾಗೋಗಿತ್ತು, ಹಾಗೆ ಏಲಕ್ಕಿ ಪೌಡರ್ ಸ್ವಲ್ಪ ಸ್ವಲ್ಪ ಇತ್ತು. ಆ ಕಾರಣಕ್ಕೆ ನಾನೇನು ಅಂದ್ಕೊಂಡೆ, ಇವತ್ತು ಮಾಡಿಬಿಡೋಣ, ಹಾಗೆ ಶೂಟ್ ಮಾಡೋಣ. ಇನ್ನು ಎಷ್ಟೋ ಜನಕ್ಕೆ ಈ ಒಂದು ಡೌಟ್ ಇರುತ್ತೆ, ಜೀರಿಗೆನ ಎಷ್ಟು ಹುರಿಬೇಕು ಅಥವಾ ಈ ಫ್ರೇಗ್ರೆನ್ಸ್ ಇರಬೇಕು ಅಂದರೆ ಯಾವ ರೀತಿಯಾಗಿ ರುಬ್ಬೇಕು ಅಥವಾ ಹುರಿದೇನೆ ರುಬ್ಬೇಕಾ, ಈ ಥರ ಎಲ್ಲ ಇರುತ್ತೆ. ಆ ಕಾರಣಕ್ಕೆ ಅವ್ರು ಏನು ಮಾಡ್ತಾರೆ, ಹೊರಗಡೆ ಪ್ಯಾಕೆಟಲ್ಲಿ ಪ್ಯಾಕ್ ಮಾಡಿರುವಂಥ ಜೀರಿಗೆ ಪೌಡರ್, ಮೆಣಸು ಪೌಡರ್ನ ತೊಗೊಂಡು ಬರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಒಂದು ಇನ್ಫಾರ್ಮೇಷನ್ನು ಕೂಡ ಕೊಟ್ಟಂಗೆ ಆಗುತ್ತೆ, ಹಾಗೆಯೇ ನಾನು ಕೂಡ ಮಾಡ್ಕೋತಿದ್ದೆ ಅಲ್ವಾ, ಹಾಗೆ ಶೂಟ್ ಮಾಡಿ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲು ಇವಾಗ ನಾನು ಕಾಫಿನ ಕುಡಿದು ವಾಪಸ್ ಬರ್ತೀನಿ. ಸೊ ಇವಾಗ ಕಾಫಿ ಕುಡ್ದಿದ್ದಾಯಿತು. ಮೊದಲಿಗೆ ಈ ರೀತಿ ಜೀರಿಗೆನ ಒಂದು ಕಪ್ ಅಳತೆಯಲ್ಲಿ ಮಾಡ್ಕೋತೀನಿ. ಯಾಕಂತ ಹೇಳಿದ್ರೆ, ನಾನು ಯೂಸ್ ಮಾಡ್ತಾ ಇರುವಂಥ ಪುಟ್ಟ ಗ್ಲಾಸ್ ಕಂಟೈನರಲ್ಲಿ ಜೀರಿಗೆ ಪೌಡರ್, ಮೆಣಸು ಪೌಡರ್ ಹಾಗೆಯೇ ಈ ರೀತಿ ಚಿಕ್ಕ ಚಿಕ್ಕ ಮಸಾಲ ಪೌಡರ್ನ ಹಾಕಿಟ್ಕೊಂಡಿದ್ದೀನಿ. ಆದರೆ ಜೀರಿಗೆ ಪೌಡರ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ಕಂಪ್ಲೀಟ್ ಒಂದು ದೊಡ್ಡ ಕಪ್, ಅಂದರೆ ಇದು ಒಂಥರ ಒಂದು ಪಾವ್ ರೀತಿಯಲ್ಲಿ ಅಥವಾ 1/2 kg ಜೀರಿಗೆನ ಉದ್ದು ಇಟ್ಕೋತಾ ಇದ್ದೀನಿ. ನಾನು ಒಂದೇ ಸತಿ ಜೀರಿಗೆನ 1/2 kg ತೊಗೊಂಡು ಇಟ್ಕೊಂಡ್ಬಿಡ್ತೀನಿ. ಪದೇ ಪದೇ ಈ ಮಸಾಲ ಐಟಮ್ಸ್ ಎಲ್ಲ ಖಾಲಿಯಾದರೆ, ಎಕ್ಸ್ಪೆಷಲಿ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಮಸಾಲ ಐಟಮ್ಸ್ ಏನಾದರೂ ಖಾಲಿಯಾದರೆ ಒಂಥರ ಅಡುಗೆ ಮಾಡೋದಕ್ಕೆ ಏನೋ ಒಂದು ಮಿಸ್ ಆಗಿರೋ ಥರ ಅನಿಸುತ್ತೆ, ಆ ಕಾರಣಕ್ಕೋಸ್ಕರ. ಇನ್ನು ಜೀರಿಗೆಯಿಂದ ನಮಗೆ ಏನೆಲ್ಲ ಪ್ರಯೋಜನ ಅನ್ನೋದಾದರೆ, ಜೀರಿಗೆ ಪ್ರತಿದಿನ ಒಗ್ಗರಣೆಯಲ್ಲಿ ಅಥವಾ ಜೀರಿಗೆ ಪುಡಿನ ಬಳಸ್ಕೊಂಡು ನಾವೇನಾದರೂ ತಿಂಡಿನ ಮಾಡ್ತಾ ಇದ್ದೀವಿ ಅಂದರೆ, ಈ ಜೀರಿಗೆಯಿಂದ ನಮ್ಮ ದೇಹಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ. ಮೊದಲನೇದಾಗಿ, ಮನುಷ್ಯನ ದೇಹದಲ್ಲಿ ಸ್ಟ್ರೆಸ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ, ನಡುವೆ ಸ್ಟ್ರೆಸ್ಸು ಕೂಡ ಕಡಿಮೆ ಆಗುತ್ತೆ, ಹಾಗೆಯೇ ಡೈಜೆಷನ್ ಪ್ರಾಬ್ಲಮ್ ಕೂಡ ಜಾಸ್ತಿ ಆಗ್ತಾ ಇದೆ. ಇವಾಗ ಕೆಲಸ ಮಾಡೋದಕ್ಕೆ ಅಂತ ಒಂದು ಕಡೆ ಆಫೀಸಲ್ಲಿ ಕುತ್ಕೊಂಡ್ಬಿಟ್ರೆ ಓಡಾಡೋದೇ ಕಡಿಮೆ ಆಗೋಗುತ್ತೆ, ಬಾಡಿಗೆ ಆಕ್ಟಿವಿಟಿ ಕೊಡೋದೇ ಕಡಿಮೆ ಆಗೋಗಿದೆ, ಪ್ರತಿಯೊಂದಕ್ಕೂ ಕೂಡ ನಾವು ವೆಹಿಕಲ್ ಮೇಲೆ ಡಿಪೆಂಡ್ ಆಗ್ತೀವಿ. ಸೊ ಡೈಜೆಷನ್ ಪ್ರಾಬ್ಲಮು ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ, ಈ ಜೀರಿಗೆ ತಿನ್ನೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ಡೈಜೆಷನ್ ಇಂಪ್ರೂವ್ ಮಾಡೋದಕ್ಕೂ ಕೂಡ ಈ ಜೀರಿಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಜೀರಿಗೆ ನೀರನ್ನ ಕುಡಿಬಹುದು, ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ತುಂಬಾ ಸಪೋರ್ಟ್ ಮಾಡುತ್ತೆ. ರಾತ್ರಿ ಜೀರಿಗೆ ಅಥವಾ ಜೀರಿಗೆ ಪುಡಿನ ನೆನೆಸ್ಕೊಂಡು ಬೆಳಗ್ಗೆ ಅದನ್ನು ಸ್ವಲ್ಪ ವಾರ್ಮ್ ವಾಟರಾಗಿ ಕಾಯಿಸ್ಕೊಂಡು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ, ಹಾಗೆಯೇ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನು ಜೀರಿಗೆಯಿಂದ ನಮ್ಮ ಬೋನ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ, ಇಮ್ಯುನಿಟಿ ಪವರ್ ನಮ್ಮ ದೇಹದಲ್ಲಿ ಹೆಚ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಹೇರ್ ಗ್ರೋತ್ಗೂ ಕೂಡ ಈ ಜೀರಿಗೆ ಹೆಲ್ಪ್ ಮಾಡುತ್ತೆ ಅಂದರೆ ನೀವು ನಂಬ್ತೀರಾ? ಹೌದು, ಜೀರಿಗೆ ತಿನ್ನೋದ್ರಿಂದ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ, ಹಾಗೆಯೇ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೂ ಕೂಡ ಜೀರಿಗೆ ಹೆಲ್ಪ್ ಆಗುತ್ತೆ. ಅಕ್ಕಣಕ್ಕೆ ನಾವು ಪ್ರತಿನಿತ್ಯ ಈ ಒಗ್ಗರಣೆಯಲ್ಲಿರ್ಬೋದು ಅಥವಾ ಜೀರಿಗೆ ವಾಟರ್ ಕುಡಿಯೋದಿರ್ಬೋದು ಅಥವಾ ಈ ರೀತಿ ಮಸಾಲನೆಲ್ಲ ಮಿಕ್ಸ್ ಮಾಡಿ ಕಷಾಯ ರೀತಿಯಲ್ಲಿ ತೊಗೊಳ್ಳೋದಿರ್ಬೋದು, ಇದೆಲ್ಲದೂ ಕೂಡ ನಮ್ಮ ದೇಹಕ್ಕೆ ಇಮ್ಯುನಿಟಿ ಕೊಡೋದ್ರ ಜೊತೆಗೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಈಗ ನೀವು ನೋಡ್ಬೋದು, ಜೀರಿಗೆ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕಂಪ್ಲೀಟ್ ಅಂದರೆ ಒಂದು ಘಮ ಬರುತ್ತೆ ಗೊತ್ತಾ, ಜೀರಿಗೆ ಘಮ, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದ ನಂತರ ಈ ರೀತಿ ಒಂದು ತಟ್ಟೆಗೆ ಉರಿದಿಟ್ಕೊಂಡಿರುವಂತಹ ಜೀರಿಗೆನ ಆರಾಕ್ಕೋಬೇಕು. ಹಾಗೆ ತಟ್ಟೆನ ನೀಟಾಗಿ ನೀರು ಇಲ್ಲದ ಹಾಗೆ ಒಂದು ಬಟ್ಟೆಯಲ್ಲಿ ಒರೆಸಿಟ್ಕೋಬೇಕು.
ಇನ್ನು ಇವಾಗ ಅದೇ ಬಾಂಡ್ಲಿನ ಬಳಸ್ಕೊಂಡು ಮೆಣಸನ್ನು ಹುರ್ಕೋತೀನಿ. ನಾನಿಲ್ಲಿ 150 ಗ್ರಾಮ್ ಆಗೋಷ್ಟು ಒಂದು ಪ್ಯಾಕೆಟ್ನ ತೊಗೊಂಡು ಬಂದಿದೆ. ಸೊ 1/4 ಭಾಗದಷ್ಟಿದೆ ನೋಡಿ ಈ ಕಪ್ಪಲ್ಲಿ. ಸೊ ಇಷ್ಟನ್ನು ಕೂಡ ಹುರಿದಿಟ್ಕೋತೀನಿ. ಇದು ಕರೆಕ್ಟಾಗಿ ನಾನು ಯೂಸ್ ಮಾಡ್ತಾ ಇರುವಂಥ ಮೆಣಸಿನ ಕಂಟೈನರ್ ಬಾಕ್ಸಿಗೆ ಹಿಡಿಯುತ್ತೆ. ಸೊ ಆ ಕಾರಣಕ್ಕೆ ನಾನು ಇಷ್ಟನ್ನು ಹುರ್ಕೋತಾ ಇದ್ದೀನಿ. ಹಾಗೆ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹುರ್ಕೋಬಹುದು, ಕಡಿಮೆ ಅಂದರೆ ಕಡಿಮೆ ಹುರ್ಕೋಬೋದು. ಆದರೆ ಮೆಣಸಿಗಿಂತ ಜಾಸ್ತಿ ಜೀರಿಗೆ ಪೌಡರ್ನ ಬಳಸೋದ್ರಿಂದ ಸ್ವಲ್ಪ ಜೀರಿಗೆನ ಜಾಸ್ತಿನೇ ಹುರ್ಕೊಂಡಿದ್ದೀನಿ. ನಾನು ನಿಮಗೆ ತೋರಿಸ್ತೆ ನೋಡಿ, ಮೆಣಸು ಈ ರೀತಿಯಾಗಿ ದಪ್ಪ ದಪ್ಪವಾಗಿ ಇದ್ದರೆ ಬಲ್ತಿರುವಂಥ ಮೆಣಸು. ಸೊ ಆವಾಗ ಮೆಣಸು ಚೆನ್ನಾಗಿರುತ್ತೆ. ತುಂಬ ಚಿಕ್ಕ ಚಿಕ್ಕದಾಗಿದ್ದರೆ ಅದನ್ನು ತೊಗೊಳಕ್ಕೆ ಹೋಗಬೇಡಿ, ಅದು ಎಳೆ ಮೆಣಸಾಗಿರತ್ತೆ. ಅಷ್ಟು ಘಾಟು ಇರೋದಿಲ್ಲ, ಖಾರನೂ ಇರೋದಿಲ್ಲ, ಟೇಸ್ಟು ಕೂಡ ಇರೋದಿಲ್ಲ. ಈ ರೀತಿ ಮೆಣಸನ್ನ ನಾವು ಫ್ರೈ ಮಾಡ್ಕೋಬೇಕು. ಇದರಲ್ಲೂ ಕೂಡ ಸ್ವಲ್ಪ ಘಾಟಿನಂಶ ಬರುತ್ತೆ, ಆವಾಗ ನೀವು ಆಫ್ ಮಾಡ್ಕೋಬೇಕಾಗತ್ತೆ. ನೀವು ಹುರ್ಕೋಬೇಕಾದ್ರೆ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ, ಅವಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಇನ್ನು ಮೆಣಸಿನ ಬೆನಿಫಿಟ್ಸ್ನ ನೋಡೋಣ ಬನ್ನಿ. ಯೂಶ್ವಲಾಗಿ ಮಕ್ಕಳಿಗೆ ದೊಡ್ಡವ್ರಿಗೆ ಕೋಲ್ಡ್ ಆದರೆ ಕಫ ಆದರೆ ತಟ್ಟ ಅಂತ ನೆನಪು ಬರೋದೇ ಮೆಣಸು. ಹೌದು, ಮೆಣಸು ಕೋಲ್ಡ್ ಆಗೋರಿಗೆ ಅಥವಾ ಕಫ ಕಟ್ಟಿರೋರಿಗೆ ಮೆಣಸಿನ ಕಷಾಯ ಅಥವಾ ಮೆಣಸಿನ ಪೌಡರ್ನ ಬಳಸ್ಕೊಂಡು ತಿಂಡಿಗಳನ್ನ ಮಾಡಿಕೊಂಡು ತಿಂದರೆ ಕಫ ಕೋಲ್ಡ್ ಕಡಿಮೆ ಆಗುತ್ತೆ. ಹಾಗೆ ಈ ಮೆಣಸು ಕೂಡ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಅಂದರೆ ನಂಬ್ತೀರಾ? ಹೌದು, ಮೆಣಸು ಮತ್ತು ಜೀರಿಗೆ ಎರಡೂ ಕೂಡ ಮಿಕ್ಸ್ ಮಾಡಿ ಕಷಾಯನ ಪ್ರತಿದಿನ ಅಥವಾ ಪ್ರತಿದಿನ ಸಂಜೆ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗ್ತಾರೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಹಾಗೆಯೇ ನಮಗೆ ಡೈಜೆಷನ್ ಪ್ರಾಬ್ಲಮ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಮೆಣಸಲ್ಲಿ ಜಾಸ್ತಿ ನ್ಯೂಟ್ರಿಷನ್ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬ ಜಾಸ್ತಿನೇ ಇರುತ್ತೆ. ಇನ್ನು ನೋಡ್ಬೋದು ಮೆಣಸು ಎಷ್ಟು ನೀಟಾಗಿ ಹುರ್ಕೊಂಡಿದೆ ಅಂತ ಹೇಳಿಬಿಟ್ಟು. ನಾವು ಮೆಣಸನ್ನ ಫಸ್ಟ್ ಹುರಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದರ ಸ್ಕಿನ್ ಏನಿರುತ್ತೆ ಅದು ನೀಟಾಗಿ ಇರುತ್ತೆ, ಉರಿತಾ ಉರಿತಾ ಸ್ವಲ್ಪ ಸುಕ್ಕಾಗತ್ತೆ. ಸೊ ಅದರಲ್ಲೂ ಕೂಡ ಮೆಣಸು ಹುರಿದಿದ್ದೀವ ನೀಟಾಗಿ ಅನ್ನೋದನ್ನು ಕಂಡಿಡ್ಕೋಬೋದು. ಈಗ ಮೆಣಸನ್ನು ಕೂಡ ಹುರಿದಿದ್ದ ನಂತರ ಈ ರೀತಿ ಇನ್ನೊಂದು ತಟ್ಟೆಗೆ ಹಾರಾಕ್ತಾ ಇದ್ದೀನಿ. ನೀವು ಯಾವುದೇ ಪದಾರ್ಥ ಇರ್ಬೋದು ಹುರಿದು ನೀವು ಹಾರಾಕ್ತಿದ್ದೀರಾ ಅಂದರೆ ಆ ಪ್ಲೇಟಲ್ಲಿ ಯಾವುದೇ ಥರದ ಒಂದು ಹನಿ ನೀರು ಕೂಡ ಇರಬಾರ್ದು. ಒಂದ್ಸತಿ ನೀವು ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ನಂತರ ಹುರಿದಿರುವಂಥ ಪದಾರ್ಥನ ಹಾಕೋದು ಒಳ್ಳೆಯದು. ಈಗ ಮೆಣಸು ಹಾಗೆ ಜೀರಿಗೆನ ಹುರ್ಕೊಂಡಿದ್ದು ಆಗಿದೆ. ಇನ್ನು ಏಲಕ್ಕಿ ಮಾತ್ರ ಪೆಂಡಿಂಗ್ ಇದೆ. ಹಾಗೆ ನೋಡ್ಬೋದು ನಾನು ಈ ಮೆಣಸಿನ ಪೌಡರ್, ಜೀರಿಗೆ ಪೌಡರ್, ಏಲಕ್ಕಿ ಪೌಡರ್ ಹಾಗೆ ಗರಂ ಮಸಾಲ, ಚಾಟ್ ಮಸಾಲ ಇಷ್ಟನ್ನು ಕೂಡ ನಾನು ಫ್ರೀಸರಲ್ಲಿ ಇಟ್ಕೊಂಡಿದ್ದೀನಿ. ರೀಸನ್ ಇಷ್ಟೇ, ಅಡುಗೆ ಮನೆಯಲ್ಲಿ ಇದನ್ನೆಲ್ಲ ಪ್ಲೇಸ್ ಮಾಡೋದಕ್ಕೆ ಜಾಗ ಅಷ್ಟು ಕರೆಕ್ಟಾಗಿಲ್ಲ, ಹಾಗೆ ಎಲ್ಲಾದರೂ ತುದಿಯಲ್ಲಿಟ್ಟರೆ ಬಿದ್ದು ಗ್ಲಾಸ್ ಒಡೆದೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ನೀಟಾಗಿ ಸೇಫಾಗಿರತ್ತೆ ಅಂತ ಹೇಳಿಬಿಟ್ಟು ಫ್ರೀಸರಲ್ಲಿ ಇಟ್ಟಿದ್ದೀನಿ. ಇನ್ನು ಇಲ್ಲಿ ಚಾಟ್ ಮಸಾಲ ಹಾಗೆ ಗರಂ ಮಸಾಲ ಇದೆ. ಸೊ ಆ ಕಾರಣಕ್ಕೆ ನಾನು ಆ ಒಂದು ಮಸಾಲನ ಇನ್ನೂ ಮಾಡೋಕ್ಕೆ ಹೋಗ್ತಿಲ್ಲ, ಬರೀ ಈ 3 ಮಸಾಲ ಮಾತ್ರ ರೆಡಿ ಮಾಡ್ಕೊಂಡಿರೋದು. ಇವಾಗ ಯಾವುದೇ ಗ್ಲಾಸ್ ಕಂಟೈನರ್ ಇರ್ಬೋದು, ಪ್ಲಾಸ್ಟಿಕ್ ಬಾಕ್ಸ್ ಇರ್ಬೋದು, ಅದರಲ್ಲಿರುವಂಥ ಪದಾರ್ಥ ಖಾಲಿಯಾಗಿದೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಈ ರೀತಿ ಅವಾಗಿಂದವಾಗ್ಲಿಂದೇ ಆ ಬಾಕ್ಸ್ಗಳನ್ನ ತೊಳೆದಿಟ್ಕೊಂಡು ಬಿಟ್ಟರೆ ಮತ್ತೆ ಯಾವುದೋ ಒಂದು ಹಬ್ಬ ಬರುತ್ತೆ ಅಂದ್ಕೊಳ್ಳಿ ಅಥವಾ ಯಾವುದೋ ಒಂದು ಪೂಜೆ ಮಾಡಬೇಕಂತ ಅಂದ್ಕೊಳ್ಳಿ ಆ ಟೈಮಲ್ಲಿ ಎಲ್ಲ ಬಾಕ್ಸ್ನ ತೊಳಿಬೇಕು ಅನ್ನೋದಿರೋದಿಲ್ಲ. ಆಲ್ಮೋಸ್ಟ್ ಈ ರೀತಿ ಮಾಡ್ತಾ ಇದ್ದರೆ ನಾವು ಪ್ರತಿ ಒಂದು ತಿಂಗಳು ಅಥವಾ 2 ತಿಂಗಳು ಅಷ್ಟರೊಳಗೆ ನಾವು ಒಂದೊಂದು ಬಾಕ್ಸ್ನ ತೊಳೆದೇ ತೊಳೆದಿರ್ತೀವಿ ಅಲ್ವಾ. ಸೊ ಈ ರೀತಿಯೇ ನೀವು ಕೂಡ ಮಾಡಿಕೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆಯೇ ಅಕ್ಕಿ ಇಟ್ಟಿರ್ಬೋದು, ರಾಗಿ ಇಟ್ಟು ಅಥವಾ ಅಕ್ಕಿ ಇಡುವಂಥ ಬಾಕ್ಸಸ್ಗಳು, ಮಿಲಿಟ್ಸ್ ಇಡುವಂಥ ಬಾಕ್ಸಸ್ಗಳು, ಪ್ರತಿಯೊಂದೂ ಈ ರೀತಿಯಾಗಿ ಖಾಲಿ ಆಗಿದ ತಕ್ಷಣ ಫಿಲ್ ಮಾಡ್ಕೊಳ್ಬಾರ್ದು. ಈ ರೀತಿ ತೊಳೆದಿಟ್ಕೊಂಡು ಬಿಟ್ಟರೆ ಬೆಸ್ಟ್, ಅವಾಗಿಂದ ಅವಾಗಲೇ ತೊಳೆದಿಟ್ಕೊಂಡ್ರೆ ಈವನ್ ಗಾಜ್ ಬಾಕ್ಸ್ ಇರ್ಬೋದು, ಪ್ಲಾಸ್ಟಿಕ್ ಬಾಕ್ಸ್ ಇರ್ಬೋದು, ಅದ್ರ ಮೇಲ್ಗಡೆ ಯಾವುದೇ ಥರ ಕಲೆಗಳಿರೋದಿಲ್ಲ, ಹಾಗೆ ನೀಟಾಗೂ ಇರುತ್ತೆ, ಬಾಕ್ಸಸ್ಸು ಕೂಡ ತುಂಬ ಫ್ರೆಶ್ ಆಗೂ ಕೂಡ ಇರುತ್ತೆ. ಇನ್ನು ಯಾವುದೇ ಹಬ್ಬ ಬಂದರೆ ನಾವೀಗ ತೊಳಿಲೇಬೇಕು ಅಂತ ಹೇಳಿ ತುಂಬ ಪ್ರೆಷರ್ ಮಾಡಿ ತೊಳೆಯೋ ಕೂಡ ಅವಶ್ಯಕತೆ ಇರೋದಿಲ್ಲ. ಈಗ ನಾನು ಈ ರೀತಿಯೇ ಮಾಡ್ಕೋತೀನಿ. ಹಾಗೆ ಮಸಾಲ ಬಾಕ್ಸ್ ಯಾವುದೇ ಇದ್ದರೂ ಕೂಡ ಮೊದಲು ಬರೀ ಪ್ಲೈನ್ ನೀರಲ್ಲಿ ತೊಳಿಬೇಕು, ನಂತರ ಸೋಪು ಮತ್ತು ನಾರು ಎರಡನ್ನೂ ಬಳಸ್ಕೊಂಡು ತೊಳ್ಕೋಬೇಕು. ಈಗ ನಾನು ಎಲ್ಲ ಬಾಟಲ್ಗಳ ಅಂದರೆ 3 ಬಾಟಲ್ನ ಕೂಡ ತೊಳೆದಿದ್ದೀನಿ. ಮೇಯ್ನಾಗಿ ಈ ಇದನ್ನು ನಾವು ನೀಟಾಗಿ ಒರೆಸೋದು ಕೂಡ ಮೇಯ್ನಾಗಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ನೀಟಾಗಿ ಒರೆಸಿಲ್ಲ ಅಂದರೆ ಆ ಪೌಡರ್ನ ಹಾಕಿದಾದಮೇಲೆ ಗಂಟು ಗಂಟಾಗುವಂಥ ಚಾನ್ಸಸ್ ಇರುತ್ತೆ, ಅಥವಾ
ಈ ನಾರ್ನಾರ್ ಥರ ಕಟ್ಕೊಳ್ಳುತ್ತೆ ಗೊತ್ತಾ, ಆ ರೀತಿ ಆಗುತ್ತೆ, ಇಲ್ಲಾಂದರೆ ಹುಳ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಕಣಕ್ಕೆ ಮೊದಲು ಒಂದು ಟೋವೆಲ್ನ ಆರಿಸ್ಬಿಟ್ಟು ಗಾಜಿನ ಬಾಕ್ಸನ್ನು ಹಾಕಿ ಒತ್ತಿಸಿದ್ದೀನಿ. ಅದನ್ನು ಕೂಡ ಹೇಗೆ ಒರೆಸೋದಂತ ಟಿಪ್ಸ್ನ ಹೇಳ್ಕೊಡ್ತೀನಿ. ಇನ್ನು ಇಲ್ಲಿ ಉರಿದಿಟ್ಕೊಂಡಿದ್ದೆ ಅಲ್ವಾ ಬಾಂಡ್ಲಿ, ಅದನ್ನೇ ಮತ್ತೆ ಸ್ವಲ್ಪ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಏಲಕ್ಕಿನ ಉರಿಯೋದಿಲ್ಲ, ಜಸ್ಟ್ ಈ ಬಾಂಡ್ಲಿನ ಸ್ವಲ್ಪ ಬಿಸಿ ಮಾಡ್ತೀನಿ. ಇವಾಗ ನಾನು ಸ್ಟೌವ್ನ ಆಫ್ ಮಾಡಿದ್ದೀನಿ, ಕರೆಕ್ಟಾಗಿ ಅರ್ಧ ನಿಮಿಷ ಬಿಸಿ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ಏಲಕ್ಕಿನ ಹಾಕ್ತಾ ಇದ್ದೀನಿ. ನೋಡ್ಬೋದು ಒಂದು ಇಡಿಯಾಗೋಷ್ಟು ಏಲಕ್ಕಿನ ಹಾಕೋತಾ ಇದ್ದೀನಿ. ನಾನು ಒಂದು 3 ತಿಂಗಳವರೆಗೂ ಬಂದರೆ ಸಾಕು, ಏಲಕ್ಕಿ ಪೌಡರ್ ಜಾಸ್ತಿ ಬಳಸೋದು ಸಿಹಿ ಮಾಡುವಾಗ, ಸೊ ಅದ್ರ ತಕ್ಕಂತೆ ನಾನು ಮನೇಲಿ ಯಾವ ರೀತಿಯಾಗಿ ಬಳಸ್ತೀನಿ ಅದ್ರ ತಕ್ಕಂತೆ ಮಾಡ್ಕೋತಾ ಇದ್ದೀನಿ. ಸುಮ್ಮನೆ ಜಾಸ್ತಿನ ಮಾಡಿ 1 ವರ್ಷದವರೆಗೂ ಇಟ್ಕೊಳ್ಳೋದಕ್ಕಿಂತ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದು ಬೆಸ್ಟ್ ಅಂತಲೇ ಅನ್ಬೋದು. ಇನ್ನು ಈ ರೀತಿ ತವದಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡೋದ್ರಿಂದ ನಾವು ರುಬ್ಬುವಾಗ ಈ ನಾರ್ನಾರ್ ಥರ ಎಲ್ಲ ಬರೋದಿಲ್ಲ. ಆ ಕಾರಣಕ್ಕೆ ಈ ರೀತಿ ಬೆಚ್ಚಗೆ ಮಾಡ್ಕೋತೀನಿ. ಇನ್ನು ನಾನು ಗ್ಲಾಸ್ ಬಾಕ್ಸಸ್ನೆಲ್ಲ ಈ ರೀತಿಯಾಗಿ ಒರೆಸ್ಕೊಂಡು ನಂತರ ಒಂದು ಸ್ಪೂನ್ ಸಹಾಯದಿಂದ ಒಳಗಡೆ ಎಲ್ಲ ನೀಟಾಗಿ ಬಟ್ಟೆನ ಅಡ್ಡ ಕೊಟ್ಕೊಂಡು ಒರೆಸ್ಕೋತೀನಿ. ನಂತರ ಕೈಯಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಜಾರೋ ಥರ ಅನ್ನಿಸ್ತಿದೆ, ಅಂಟೋ ಥರ ಅನ್ನಿಸ್ತಿದೆ ಅಂದರೆ ಸ್ವಲ್ಪ ನೀರಿನ ಪ್ರಮಾಣ ಇರುತ್ತೆ ಅಂತ. ಅಲ್ಲಿ ಫುಲ್ ಡ್ರೈ ಅನ್ನೋ ಫೀಲ್ ಬಂತಂದರೆ ಅಲ್ಲಿ ನೀರಿನ ಪ್ರಮಾಣ ಇಲ್ಲ ಅಂತ. ಸೊ ಈ ರೀತಿ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಇವಾಗ ಬಾಕ್ಸಸ್ನೆಲ್ಲ ತೊಳೆದು ಒರೆಸೋಷ್ಟೊಳಗೆ ಈ ಕಡೆ ಉರಿದಿಟ್ಕೊಂಡಿರೋಂಥ ಜೀರಿಗೆ, ಮೆಣಸು ಎರಡೂ ಕೂಡ ತಣ್ಣಗಾಗಿದೆ. ತಣ್ಣಗಾದಮೇಲೆ ರುಬ್ಬೋದ್ರಿಂದ ಒಂದೊಳ್ಳೆ ಟೆಕ್ಸ್ಚರ್ ಸಿಗುತ್ತೆ. ಹಾಗೆಯೇ ಬಿಸಿ ಇದ್ದಾಗ ರುಬ್ಬಿ ಹಾಗೆ ಒಂದು ಬಾಕ್ಸಿಗೆ ಹಾಕಿ ಇಟ್ಟರೆ ಆ ಪೌಡರ್ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ನೀವು ಗಮನಿಸಿರ್ಬೋದು, ನಮ್ಮ ಪೇರೆಂಟ್ಸ್ ಎಲ್ಲರೂ ಈ ಮಿಷಿನ್ಗೆಲ್ಲ ಹೋಗ್ತಾ ಇದ್ರು ಗೊತ್ತಾ. ಮುಂಚೆ ಅಕ್ಕಿ, ರಾಗಿ, ಗೋಧಿ ಎಲ್ಲದೂ ಕೂಡ ಮಿಷಿನ್ಗೆ ಹೋಗ್ತಾಯಿದ್ರು, ಇವಾಗ ಅದು ಕಡಿಮೆ ಆಗಿದೆ. ಆವಾಗ ಮಿಷಿನಿಂದ ತಂದಿದ ತಕ್ಷಣ ಸ್ವಲ್ಪ ಹಾರಕ್ಕೆ ಬಿಡ್ತಿದ್ರು, ನೀವು ಅದನ್ನು ಗಮನಿಸಿರ್ಬೋದು. ಹಾಗೆ ತಟ್ಟೆಲಿ ತಳಭಾಗದಲ್ಲಿ ಸ್ವಲ್ಪ ಕಪ್ಪು ಕಪ್ಪಾಗಿರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ಬೇಡಿ, ಆವಾಗ ಸ್ವಲ್ಪ ಕಹಿ ಅಂಶ ಬಂದ್ಬಿಡತ್ತೆ. ಇನ್ನು ಇಲ್ಲಿ ನಾವು ರುಬ್ಬೋವಾಗಲೂ ಅಷ್ಟೇ ಆನ್ ಆಫ್ ಅಂತ ಮಾಡ್ತಾ ಇದ್ರೆ ಮೇಲ್ಗಡೆ ಎಲ್ಲ ನೀವು ನೋಡಬಹುದು, ಒಂದೊಂದು ಸತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಜೀರಿಗೆ ಎಲ್ಲ ಉಳ್ಕೊಂಬಿಡೋದು ಅಥವಾ ನಾವೇನಾದರೂ ಪೌಡ್ರ್ ಮಾಡಬೇಕಾದ್ರೆ ಮೇಲ್ಮೇಲೆ ಒಂದು ರೌಂಡ್ ಒಂದು ಲೈನ್ ಥರ ಆ ಒಂದು ಕಾಳಿರ್ಬೋದು ಎಲ್ಲ ಹಾಗೆ ಉಳ್ಕೊಂಬಿಟ್ಟಿರುತ್ತೆ. ಸೊ ಆನ್ ಆ್ಯಂಡ್ ಆಫ್ ಮಾಡ್ತಾ ಇದ್ರೆ ಮೇಲಿಂದ ಕೆಳಗಡೆದೆಲ್ಲ ಮಿಕ್ಸ್ ಆಗೋದ್ರಿಂದ ಎಲ್ಲ ಕಡೆ ಈವನ್ ಆಗಿ ಪೌಡ್ರ್ ಆಗುತ್ತೆ. ಈಗ ನಾನು ಜೀರಿಗೆನೂ ಕೂಡ ರುಬ್ಬಿ ಇಟ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ನೀಟಾಗಿ ಅದೇ ತಟ್ಟೆಗೆ, ಅಂದರೆ ಜೀರಿಗೆನ ಉರಿದು ತಟ್ಟೆಯಲ್ಲಿ ಹಾರಾಕಿದ್ದೆ ಅಲ್ವಾ, ಅದೇ ತಟ್ಟೆನ ಮತ್ತೊಮ್ಮೆ ಟೊವೆಲ್ನ ಬಳಸ್ಕೊಂಡು ಒರೆಸ್ಕೊಂಡು ಅದಾದಮೇಲೆ ಅದೇ ತಟ್ಟೆಗೆ ರುಬ್ಬಿಟ್ಕೊಂಡಿರುವಂಥ ಜೀರಿಗೆ ಪೌಡರ್ನ ಕೂಡ ಹಾಕೋತಾ ಇದ್ದೀನಿ. ಇವಾಗ ಒಂದು 5-10 ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ಸೇಮ್ ಪ್ರೊಸೀಜರಲ್ಲಿ ಮೆಣಸು ಕೂಡ ರುಬ್ಕೋತಾ ಇದ್ದೀನಿ. ನಾವು ಯೂಶ್ವಲಿ ಮೆನ್ಸ್ ಪೌಡರ್ನ ಬಳಸೋದು ಯಾವಾಗ ಅಂದರೆ ಖಾರ ಪೊಂಗಲ್ಗೆ ಅಥವಾ ಯಾವುದಾದ್ರೂ ಈ ತಿಂಡಿಗಳನ್ನ ಮಾಡಬೇಕಾದ್ರೆ ಮೆನ್ಸನ್ನು ಹಾಕಲೇಬೇಕು ಅಂದಾಗ ರಾ ಮೆನ್ಸನ್ನು ಹಾಕ್ತೀವಿ. ಮೆನ್ಸ್ ಪೌಡರ್ನ ಬಳಸೋದು ಕಷಾಯಕ್ಕೆ ಅಥವಾ ಯಾವುದಾದ್ರೂ ಮಸಾಲ ಇರುವಂತಹ ಪಲ್ಯಗಳಿಗೆ, ಇಲ್ಲಾಂದರೆ ಸೌತೆಕಾಯಿ, ಈ ರೀತಿ ನಾನು ಜಾಸ್ತಿ ಬಳಸ್ತೀನಿ. ಇನ್ನು ಮೇನ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ಡೈರೆಕ್ಟ್ ರಾ ಮೆನ್ಸನ್ನೇ ಬಳಸ್ತೀನಿ. ಇವಾಗ ಜೀರಿಗೆ ಹಾಗೆ ಮೆನ್ಸ್ ಪೌಡರ್ ಎರಡೂ ಕೂಡ ರುಬ್ಬಿದಾಗಿದೆ. ಸೊ ಎರಡೂ ಕೂಡ ಈ ರೀತಿ ತಟ್ಟೆಯಲ್ಲಿ ಹಾರಾಕೊಳ್ತಾ ಇದ್ದೀನಿ. ಸೊ ಈ ರೀತಿ ಹಾರಾಕೊಳ್ಳೋದ್ರಿಂದ ಪೌಡರ್ ಕೂಡ ಸ್ವಲ್ಪ ಬಿಸಿಯಾಗಿರುತ್ತೆ. ನಾವು ರುಬ್ಬಿರ್ತೀವಿ ಅಲ್ವಾ ಮಿಕ್ಸಿ ಜಾರಲ್ಲಿ, ಅವಾಗ ಬಿಸಿಯಾಗಿರುತ್ತೆ. ಆ ಕಣಕ್ಕೆ ಈ ರೀತಿ ಹಾರಾಕೋದ್ರಿಂದ ಮೆನ್ಸ್ ಪೌಡರ್ ಅಥವಾ ಜೀರಿಗೆ ಪೌಡರ್ ಎಲ್ಲೂ ಕೂಡ ಗಂಟು ಬೀಳೋದಿಲ್ಲ. ಇನ್ನು ನಾನು ಈ ಜಾರ್ನ ತೊಳೆಯೋದಿಲ್ಲ, ಬರೀ ಒಂದು ಬಟ್ಟೆಯಲ್ಲಿ ಒರೆಸ್ಕೋತೀನಿ. ಯಾಕಂದರೆ ಮೆನ್ಸನ್ನು ರುಬ್ಬಿರೋದ್ರಿಂದ ಸ್ವಲ್ಪ ಖಾರ ಇರುತ್ತೆ. ಇವಾಗ ನಾನು ಏಲಕ್ಕಿನ ರುಬ್ಬೇಕಲ್ವ, ಆ ಕಾರಣಕ್ಕೋಸ್ಕರ ಬಟ್ಟೆಯಲ್ಲೇ ನೀಟಾಗಿ ಎಲ್ಲ ಕಡೆ ಮೆನ್ಸ್ ಇಲ್ಲದೆ ಇರೋ ಥರ ಒರೆಸಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ 1 ಇಡಿಯಾಗೋಷ್ಟು ಏಲಕ್ಕಿನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಒಂದು ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿ ನಾನು ಉರಿದಿಟ್ಕೊಂಡಿಲ್ಲ, ತವನ ಬಿಸಿ ಮಾಡಿ 1/2 ನಿಮಿಷ ಬಿಸಿ ಮಾಡಿ ನಂತರ ಅದಕ್ಕೆ ಏಲಕ್ಕಿನ ಹಾಕಿದ್ದೆ. ಇವಾಗ ನಾನು 1.5 ಸ್ಪೂನ್ ಆಗೋಷ್ಟು, ಚಿಕ್ಕ ಸ್ಪೂನಲ್ಲಿ 1.5 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ರುಬ್ಕೋಬೇಕು. ಬರೀ ಏಲಕ್ಕಿನ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಸಕ್ಕರೆನ ಹಾಕಿ ರುಬ್ಬೋದ್ರಿಂದ ಒಂದೊಳ್ಳೆ ಟೇಸ್ಟ್ ಬರುತ್ತೆ, ಹಾಗೆ ಒಂದೊಳ್ಳೆ ಘಮ ಬರುತ್ತೆ. ಹೇಗಿದ್ರೂ ನಾವು ಏಲಕ್ಕಿ ಪುಡಿನ ಬಳಸೋದೇ ಸಿಹಿ ಅಡುಗೆನ ಮಾಡುವಾಗ,
ಆ ಕಣಕ್ಕೆ ಈ ರೀತಿ ಸ್ವಲ್ಪ ಸಕ್ಕರೆ ಹಾಕಿ ರುಬ್ಬೋದು, ಏನು ಪ್ರಾಬ್ಲಮ್ ಇರೋದಿಲ್ಲ. ಹಾಗೆಯೇ ಇವಾಗ ನಾನು ಸ್ವಲ್ಪ ಬಾಕ್ಸಲ್ಲಿ ಏಲಕ್ಕಿ ಪೌಡರ್ ಇತ್ತಲ್ವ ಅದನ್ನೇ ಎತ್ತಿಟ್ಟಿದ್ದೆ ಒಂದು ತಟ್ಟೆಗೆ. ಇವಾಗ ಅದೇ ತಟ್ಟೆಗೇ ಮತ್ತೆ ರುಬ್ಬಿರುವಂಥ ಏಲಕ್ಕಿ ಪೌಡರ್ನ ಕೂಡ ಹಾಕ್ಕೊಂಡು ಇನ್ನು ಆರಾಕೊಳ್ತಾ ಇದ್ದೀನಿ. ಹಾಗೆ ಏಲಕ್ಕಿನ ರುಬ್ಬಿದ ನಂತರ ಈ ಮಿಕ್ಸಿ ಜಾರ್ನ ನೀವು ತೊಳೆಯೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಏನಾದರೂ ಅಡುಗೆ ಮಾಡ್ತಾ ಇದ್ರೆ, ಸಿಹಿ ಆಗಿರ್ಬೋದು ಖಾರ ಆಗಿರ್ಬೋದು, ಆ ಮಿಕ್ಸಿ ಜಾರ್ನ ಬಳಸ್ಕೋಬೋದು. ಇಲ್ಲ ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಕಾದರೆ ತೊಳೆದು ಕೂಡ ಇಟ್ಕೋಬೋದು, ಅಥವಾ ನೆಕ್ಸ್ಟ್ ಅಡುಗೆ ಯಾವುದೂ ಕೂಡ ಮಾಡೋದಿಲ್ಲ ಅಂದರೆ ತೊಳೆದಿಟ್ಕೋಬೋದು. ಈಗ ನಾನು ಫಟಾಫಟ ಅಂತ ಹೇಳಿ ಈ ರುಬ್ಬಿಟ್ಕೊಂಡಿರುವಂಥ ಜೀರಿಗೆ ಪೌಡರ್ನ ಬಾಕ್ಸಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ಹಾಗೆ ಮೆಣಸು ಕೂಡ ಹಾಕಿಟ್ಕೋತೀನಿ. ನೋಡ್ಬೋದು ಈ ಪುಟಾಣಿ ಬಾಕ್ಸಲ್ಲಿ ಇಷ್ಟೇ ಹಿಡಿಯೋದು. ಹಾಗೆ ಇನ್ನೂ ಸ್ವಲ್ಪ ಜೀರಿಗೆ ಪೌಡರ್ ಉಳಿದಿದೆ, ನಾನು ಇನ್ನೊಂದು ಬಾಕ್ಸಿಗೆ ಎತ್ತಿ ಇಟ್ಕೋತೀನಿ. ಹಾಗೆ ಇವಾಗ ಇನ್ನೊಂದು ಕಂಟೈನರ್ ಬಾಕ್ಸಿಗೆ ಮೆಣಸನ್ನು ಕೂಡ ಹಾಕಿ ಇಟ್ಕೋತಾ ಇದ್ದೀನಿ. ಇದು ಕರೆಕ್ಟಾಗಿ ಫಿಲ್ ಆಯಿತು, ಮೆಣಸು ಎಲ್ಲೂ ಕೂಡ ಉಳಿಲಿಲ್ಲ. ಸೊ ಕರೆಕ್ಟಾಗಿ ಈ ಬಾಕ್ಸ್ ಒಳಗಡೆ ಫಿಟ್ ಆಯಿತು. ಇನ್ನು ಏಲಕ್ಕಿ ಪೌಡರ್, ಒಂದು ಬಾಕ್ಸಿಗೆ ಏಲಕ್ಕಿ ಪೌಡರ್ನ ಮಾಡಿಟ್ಕೊಂಡಿದ್ದಲ್ವ ಹಾಕೋತಾ ಇದ್ದೀನಿ. ನೋಡ್ಬೋದು ಸ್ವಲ್ಪನೇ ಆಗಿದೆ, ಸಾಕಾಗತ್ತೆ. ಆಲ್ಮೋಸ್ಟ್ ಒಂದು 2-3 ತಿಂಗಳು ಬಂದರೆ ಸಾಕು. ಇದು ಖಾಲಿ ಆದಂಗೆ ಖಾಲಿ ಆದಂಗೆ ಫ್ರೆಶ್ ಆಗಿ ಪೌಡರ್ನ ಮಾಡಿಕೊಂಡು ಈ ರೀತಿ ಅಡುಗೆ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಪದೇ ಪದೇ ಅವಾಗವಾಗಿನ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ಶೇರ್ ಮಾಡಿರುವಂಥ ಟಿಪ್ಸ್ ಆಗಿರ್ಬೋದು, ಹಾಗೆ ಯಾವ ರೀತಿಯಾಗಿ ಪೌಡರ್ನ ಮಾಡ್ಕೊಳ್ಳೋದು, ಮೆಣಸು, ಜೀರಿಗೆ, ಏಲಕ್ಕಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ವಿಭಿನ್ನವಾಗಿರುವಂಥ ಅಡುಗೆ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.